ಶಾಲೆಯೊಂದೆ ಬಹಳಷ್ಟು ಪೋಷಕರು ಮೂಗುಮುರಿದು ಖಾಸಗಿ ಶಾಲೆಗಳತ್ತ ಮುಖ ಮಾಡೋದೆ ಸಾಮಾನ್ಯ ಎನ್ನುವಂತಾಗಿದೆ. ಹೀಗಾಗಿ ಸರ್ಕಾರಿ ಶಾಲೆಗಳು ಮೂಲೆಗುಂಪಾಗುತ್ತಿವೆ. ಸರ್ಕಾರಿ ಶಾಲೆಗಳ ಉಳಿಸುವ ನಿಟ್ಟಿನಲ್ಲಿ ಸರ್ಕಾರ ಸಹ ಅನೇಕ ಕಾರ್ಯಕ್ರಮಗಳನ್ನು ರೂಪಿಸುತ್ತಿದೆ. ಜೊತೆಗೆ ಅನೇಕ ಶಿಕ್ಷಕರು ನಾನಾ ರೀತಿಯ ಪ್ರಯತ್ನ ಮಾಡುತ್ತಲೇ ಇದ್ದು ಇದೀಗ ಇಲ್ಲೊಬ್ಬ ಶಿಕ್ಷಕ ತಮ್ಮ ಶಾಲೆಯನ್ನು ಉಳಿಸಲು ವಿಭಿನ್ನ ಪ್ರಯತ್ನ ಮಾಡಿದ್ದಾರೆ. ತಮ್ಮ ಸರ್ಕಾರಿ ಶಾಲೆಯಲ್ಲಿ ಒಂದನೇ ತರಗತಿಗೆ ಅಡ್ಮಿಷನ್ ಪಡೆಯುವ ಮಕ್ಕಳ ಹೆಸರಿಗೆ 1000 ರೂಪಾಯಿ ಹಣವನ್ನು ಬ್ಯಾಂಕಿನಲ್ಲಿ ಠೇವಣಿ ಇಡುವ ಮೂಲಕ ಶಾಲೆ ಉಳಿಸುವ ಕಾಯಕದಲ್ಲಿ ಒಂದು ಹೆಜ್ಜೆ ಮುಂದೆ ಹೋಗಿದ್ದಾರೆ. ಕೊಪ್ಪಳ ತಾಲೂಕಿನ ಹಿರೇಸಿಂದೋಗಿ ಗ್ರಾಮದಲ್ಲಿರುವ ರೋಟರಿ ನಗರದ ಸರ್ಕಾರಿ ಪ್ರಾಥಮಿಕ ಶಾಲೆಯ ಶಿಕ್ಷಕ ಗುರುಸ್ವಾಮಿ ಈ ವಿಭಿನ್ನ ಪ್ರಯತ್ನ ಮಾಡಿದ್ದಾರೆ. ನಾವು ಇಲ್ಲಿ 7 ವರ್ಷದಿಂದ ಸೇವೆ ಸಲ್ಲಿಸ್ತಾ ಇದ್ದೀವಿ. ಸೊ ಈ ವರ್ಷ ನಾವು ಮಕ್ಕಳಿಗೆ ಹೊಸ ಯೋಜನೆಗಳನ್ನು ಜಾರಿ ತಂದಿದ್ದೀವಿ ಸರ್. ಏನಂದರೆ ನಮ್ಮ ಶಾಲೆಯಲ್ಲಿ ದಾಖಲಾದ 1ರಿಂದ 5ನೇ ತರಗತಿ ಎಲ್ಲ ಮಗುವಿಗೂ ಕಲಿಕಾ ಕಿಟ್ಟನ್ನು ಕೊಡ್ತಾ ಇದ್ದೀವಿ ಸರ್. ಕಲಿಕಾ ಕಿಟ್ ಅಂದರೆ ಬ್ಯಾಗು, ನೋಟ್ಬುಕ್ಕು, ಪೆನ್ನು, ಪೆನ್ಸಿಲ್. 1 ವರ್ಷಕ್ಕೆ ಆ ಮಗುವಿಗೆ ಕಲಿಕೆಗೆ ಏನೆಲ್ಲ ಬೇಕೋ ಎಲ್ಲವನ್ನು ಆ ಕಿಟ್ಟಲ್ಲಿ ಹಾಕಿ ಕೊಟ್ಟಿದ್ದೀವಿ. 1ನೇ ತರಗತಿಯಿಂದ 5ನೇ ತರಗತಿಗೆ ಇರುವ ಈ ಸರ್ಕಾರಿ ಶಾಲೆಯಲ್ಲಿ ಈಗ 28 ಮಕ್ಕಳಿದ್ದಾರೆ. ವಿದ್ಯಾರ್ಥಿಗಳಿಗಾಗಿ ತಮ್ಮ ಸ್ವಂತ ಹಣದಲ್ಲಿ ಏನಾದರೊಂದು ಸಹಾಯ ಮಾಡುವ ಶಿಕ್ಷಕ ಗುರುಸ್ವಾಮಿ ಈ ಬಾರಿ ತಮ್ಮ ಶಾಲೆಯಲ್ಲಿ 1ನೇ ತರಗತಿಗೆ ಪ್ರವೇಶ ಪಡೆಯುವ ಮಕ್ಕಳ ಹೆಸರಲ್ಲಿ 1000 ರೂಪಾಯಿ ಠೇವಣಿ ಇಡುತ್ತಿದ್ದಾರೆ. 1000 ರೂಪಾಯಿ ಠೇವಣಿ 18 ವರ್ಷಗಳ ಕಾಲ ಇರಲಿದ್ದು 18 ವರ್ಷದ ಬಳಿಕ ಬರುವ ಒಟ್ಟು ಹಣವನ್ನ ವಿದ್ಯಾರ್ಥಿಗಳ ವಿದ್ಯಾಭ್ಯಾಸಕ್ಕೆ ಬಳಸಿಕೊಳ್ಳಬಹುದಾಗಿದೆ. ನಾವು 1ನೇ ತರಗತಿ ಈ ವರ್ಷ ದಾಖಲಾಗುವ ಪ್ರತಿ ವರ್ಷ ಪ್ರತಿ ಮಗುವಿಗೂ 18 ವರ್ಷದ ತನಕ 1 ವರ್ಷ 1000 ರೂಪಾಯಿ ಡಿಪಾಸಿಟ್ ಅನ್ನ ಇಡ್ತಾ ಇದ್ದೀವಿ. ಹಂಗಾಗಿ ನಾವು 10 ಮಕ್ಕಳನ್ನು ದಾಖಲೆ ಮಾಡಿಕೊಂಡು ಆ ಎಲ್ಲ ಮಕ್ಕಳನ್ನು ಒಮ್ಮೆಲೆ ಎಲ್ಲರನ್ನು ಒಮ್ಮೆಲೆ ಬ್ಯಾಂಕಲ್ಲಿ ಅಕೌಂಟ್ ಓಪನ್ ಮಾಡಿ ನಮ್ಮಿಂದ ವೈಯಕ್ತಿಕವಾಗಿ ಆ ಮಕ್ಕಳಿಗೆ 1000 ರೂಪಾಯಿ ಡೆಪಾಸಿಟ್ ಮಾಡಲು ನಾವು. ಗುರುಸ್ವಾಮಿ ಈ ರೀತಿ ಠೇವಣಿ ಇಡುವುದಾಗಿ ಘೋಷಿಸಿದ ತಕ್ಷಣವೇ ಪೋಷಕರು ತಮ್ಮ ಮಕ್ಕಳನ್ನ ಸರ್ಕಾರಿ ಶಾಲೆಗೆ ಸೇರಿಸಲು ಮುಂದಾಗಿದ್ದು 6 ಮಂದಿ ಪೋಷಕರು ಈಗಾಗಲೇ ಮಕ್ಕಳನ್ನ ಅಡ್ಮಿಷನ್ ಮಾಡಿಸಿದ್ದಾರಂತೆ. ಅಲ್ಲದೆ ತಮ್ಮ ವೇತನದಲ್ಲಿ ಮಕ್ಕಳಿಗೆ ಅಗತ್ಯವಿರುವ ಕಿಟ್ಗಳನ್ನು ಕೊಡಿಸುತ್ತಾರಂತೆ. ಸದ್ಯ ಇವರ ಕಾಯಕಕ್ಕೆ ಸಾರ್ವಜನಿಕರ ಪ್ರಶಂಸೆ ವ್ಯಕ್ತಪಡಿಸಿದ್ದು ಶಿಕ್ಷಕರ ಕಾರ್ಯ ನೆರೆದು ಕೃತಜ್ಞತೆ ಅರ್ಪಿಸುತ್ತಾರೆ. ಮಾಸ್ಟರ್ ಬುಕ್ ಹಾಕನ್ನು ಕೊಟ್ಟಾರೆ, ಮನೆ ಪಾಠಕ್ಕೆ ಚಲ ಕೊಟ್ಟಾರೆ ಮಕ್ಕಳಿಗೆ. 1000 ರೂಪಾಯಿ ಕೊಡ್ತೀವಿ ಅಂತಾರೆ ಸರ್. ಏನು ಕೊಡ್ತೀವಿ ಅಂದ್ರೆ ಹೆಂಗೆ ಕೊಡ್ತಾರೆ? ಬ್ಯಾಂಕಿಗೆ ಜಮಾ ಮಾಡ್ತೀವಿ. 18 ವರ್ಷದಿಂದ ಅವ್ರಿಗೆ ದುಡ್ಡು ಬರ್ತ ಅಂತ ಹೇಳಿ ಸರ್. ನಮಗೆ ಖುಷಿ ಆಗುತ್ತೆ ಸರ್. ತಮ್ಮ ಕರ್ತವ್ಯ ಒಂದೆಡೆಯಾದರೆ ಸರ್ಕಾರಿ ಶಾಲೆ ಉಳಿಸುವಲ್ಲಿ ಶಿಕ್ಷಕ ಗುರುಸ್ವಾಮಿಯ ಸದಾಶಯ ನಿಜಕ್ಕೂ ಮೆಚ್ಚುವಂಥದ್ದು. ಶಿಕ್ಷಣ ಇಲಾಖೆ ಸಹ ಇವರ ಕಾರ್ಯಕ್ಕೆ ಇನ್ನಷ್ಟು ಬೆಂಬಲ ನೀಡಿದರೆ ಯಾವುದೊಂದು ಸರ್ಕಾರಿ ಶಾಲೆ ಸಹ ಬೀಗ ಹಾಕಲು ಸಾಧ್ಯವಿಲ್ಲ. ಇಟಿವಿ ಭಾರತ, ಕೊಪ್ಪಳ. ಪ್ರತಿ ಕ್ಷಣದ ಮತ್ತು ಅಪ್ಡೇಟ್ ಸುದ್ದಿಗೆ ವಿಡಿಯೋ ಆಧಾರಿತ ಇಟಿವಿ ಭಾರತ ಆಪ್ ಅನ್ನು ಈಗಲೇ ಡೌನ್ಲೋಡ್ ಮಾಡಿ. ಇದು ಪ್ಲೇಸ್ಟೋರ್ ಮತ್ತು ಆಪ್ ಸ್ಟೋರ್ನಲ್ಲಿ ಲಭ್ಯ.